ಪ್ರೀತಿಯುಳ್ಳ ದೇವಜನರೇ, ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕೃತಜ್ಞತೆ ಉಳ್ಳವರಾಗಿರ್ರಿ. ಅದಕ್ಕೆ ಆಧಾರವಾಗಿ ಕೊಲೆಸೆ ಬರೆದ ಪತ್ರಿಕೆ 3:15 ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಈ ದಿನಗಳಲ್ಲಿ ಕೃತಜ್ಞತೆಯ ಗುಣವು ದಿನದಿಂದ ದಿನಕ್ಕೆ ಕಡಿಮೆಯಾಗಿ ಬರುತ್ತಾ ಇದೆ. ವಾರೆನ್ ಎಂಬಂಥ ಸತ್ಯವೇದ ವಿವರಣೆ ನೀಡುವಂಥ ಬೋಧಕರು ಈ ವಾಕ್ಯವನ್ನು ವಿವರಿಸಲಿಕ್ಕೆ ಒಂದು ಸತ್ಯ ಘಟನೆಯನ್ನು ಉಲ್ಲೇಖಿಸಿದ್ದಾರೆ. ದೇವರ ಸೇವೆಗಾಗಿ ಓದಿಕೊಂಡಿದ್ದ ಎಡ್ವರ್ಡ್ ಎಂಬ ಯುವಕ ಜೀವ ಉಳಿಸುವಂಥ ಗಸ್ತು ಪಡೆಯಲ್ಲಿ ಅವನು ಸೇರಿ ಸೇವೆ ಮಾಡುತ್ತಿದ್ದನು. ಒಂದು ಸಲ ಒಂದು ಹಡಗು ನಷ್ಟಪಟ್ಟಿತು. ಪ್ರಯಾಣಿಕರು ಬಹಳ ಆಪತ್ತಿಗೆ ಸಿಲುಕಿಕೊಂಡಿದ್ದರು. ಇದನ್ನು ನೋಡಿದಂಥ ಎಡ್ವರ್ಡ್ ಬಹಳ ಮಂಜು ತುಂಬಿದ ತಂಪಾದ ನೀರಿನಲ್ಲಿ ಈಜಿಕೊಂಡು ಹೋಗಿ 17 ಜನರನ್ನು ಒಬ್ಬೊಬ್ಬರನ್ನಾಗಿ ದಡ ಸೇರಿಸಿದನು. ಹಾನಿಗೊಳಗಾದ ಆ ಒಂದು ಹಡಗಿನಿಂದ ಮಾತ್ರ ಎಡ್ವರ್ಡ್ 17 ಜನರ ಜೀವವನ್ನು ರಕ್ಷಿಸಿದ. ಆ ಯುವಕನು ತನ್ನ ಶರೀರ ಸುಖವನ್ನು ಲೆಕ್ಕಿಸದೆ ತನ್ನಗನ ನೀರಿನಲ್ಲಿ ಈಜಿ ಹೋದಿದ್ದು ಅವನ ಶರೀರವನ್ನೇ ಅದು ಬಹಳವಾಗಿ ಬಾಧಿಸಿತ್ತು. ಇದರ ನಿಮಿತ್ತ ಅವನ ಶರೀರ ಅನಾರೋಗ್ಯಕ್ಕೆ ತುತ್ತಾಗಿ ಕೆಲವೇ ದಿನಗಳ ನಂತರ ಅವನು ತೀರಿ ಹೋದನು. ಅವನ ಶವ ಸಂಸ್ಕಾರದ ಆರಾಧನೆಯಲ್ಲಿ ಇವರು ಕಾಪಾಡಿದ 17 ಜನರಲ್ಲಿ ಒಬ್ಬರು ಕೂಡ ಇವರು ಬದುಕಿದ್ದಾಗ ಕೃತಜ್ಞತೆ ಹೇಳಲು ಬರಲಿಲ್ಲವೆಂಬುದಾಗಿ ತಿಳಿಯಿತು. ನೋಡ್ರಿ, ಇವನ ಜೀವನವನ್ನು ನಷ್ಟಪಡಿಸಿಕೊಳ್ಳುವುದಕ್ಕೆ 17 ಜನರನ್ನು ಕಾಪಾಡ್ದ. ಆ 17 ಜನರು ನಮ್ಮ ನಿಮಿತ್ತನೇ ಇವನಿಗೆ ಆಗಿದೆ, ನಮ್ಮ ನಿಮಿತ್ತನೇ ಇವನಿಗೆ ಅಸೌಖ್ಯ ಉಂಟಾಗಿದೆ ಅಂತೇಳಿ ಒಬ್ಬರು ನೋಡಲಿಕ್ಕೆ ಬರಲಿಲ್ಲಂತೆ. ಎಂಥ ವಿಪರ್ಯಾಸ! ಪ್ರೀತಿಯುಳ್ಳ ದೇವಜನರೇ, ನಾವು ಕೃತಜ್ಞತೆ ಉಳ್ಳವರಾಗಿರಬೇಕೆಂದು ದೇವರು ಬಯಸುತ್ತಾರೆ. ಮನುಷ್ಯರು ನಮಗೆ ಮಾಡಿದ ಉಪಕಾರವನ್ನು ನಾವು ಮರೆಯಬಾರದು, ಹಾಗೂ ದೇವರು ನಮಗೆ ಮಾಡುವ ಪ್ರತಿಯೊಂದಕ್ಕೂ ನಾವು ಅವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಒಂದು ಸಾರಿ ಯೇಸು ಸ್ವಾಮಿ 10 ಕುಷ್ಠರೋಗಿಗಳಿಗೆ ನೀವು ಹೋಗ್ರಿ ಸ್ವಸ್ಥವಾಗ್ತದೆ ಎಂಬುದಾಗಿ ಹೇಳಿ ಕಳಿಸಿಬಿಟ್ರು. ಆದರೆ ವಾಪಸ್ ಬಂದು ಒಬ್ಬನು ಮಾತ್ರ ಕೃತಜ್ಞತೆಯಿಂದ ಅಡ್ಡ ಬಿದ್ದು ಆರಾಧಿಸಿದ. ಆಗ ಯೇಸು ಸ್ವಾಮಿ ಕೇಳುತ್ತಾ ಇದ್ದಾರೆ, ಮಿಕ್ಕ 9 ಜನರು ಎಲ್ಲಿ? ಹಾಗಾದರೆ ದೇವರು ಕೃತಜ್ಞತೆಯನ್ನು ಎದುರು ನೋಡುತ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ. ಒಂದು, ದೇವರು ಮಾಡಿದ ಉಪಕಾರಗಳಿಗೂ ಕೃತಜ್ಞತೆ ಉಳ್ಳವರಾಗಿರೋಣ. ಮನುಷ್ಯರ ಮೂಲಕವಾಗಿ ನಾವು ಪಡೆದ ಕಾರ್ಯಗಳಿಗಾಗಿಯೂ ಸಹ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಕರ್ತನ ನಾಮವನ್ನು ಮಹಿಮಪಡಿಸೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಅನುದಿನ ಎಷ್ಟೋ ಸಹಾಯವನ್ನು ನಾವು ನಿಮ್ಮಿಂದ ಪಡೆಯುತ್ತೇವೆ. ನಿಮ್ಮ ಮೂಲಕ ಜನರು ಕೂಡ ನಮಗೆ ಸಹಾಯ ಮಾಡ್ತಾರೆ. ಕರ್ತನ, ಎಲ್ಲ ಸಮಯಗಳಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿ ದೇವರೇ, ಈ ಆಧುನಿಕ ಜಗತ್ತಿನಲ್ಲಿ ಸ್ವಾಮಿ ಅನೇಕ ಸಾರಿ ಮನುಷ್ಯರು ಮಾಡಿದ ಕಾರ್ಯಗಳನ್ನು ನಾವು ಮರೆತು ಬಿಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಪ್ರತಿ ಒಂದು ಕಾರ್ಯಗಳಿಗೆ ಕೂಡ ದೇವರೇ ನಾವು ಕೃತಜ್ಞತೆ ಉಳ್ಳವರಾಗಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಕರ್ತನೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ಅದ್ಭುತವಾಗಿ ನಮ್ಮನ್ನು ನಡೆಸಿರಿ, ನಿನ್ನ ನಾಮ ಮಹಿಮೆ ಉಂಟಾಗಲಿ. ಇದನ್ನು ವಿಡಿಯೋನ ವೀಕ್ಷಿಸ್ತಾ ಪ್ರತಿಯೊಬ್ಬರನ್ನು ನೀವು ಬ್ಲೆಸ್ ಮಾಡಿರಿ, ಅವರ ಜೊತೆಯಲ್ಲಿರ್ರಿ. ಅವರ ಜೀವನದಲ್ಲಿ ಸ್ವಾಮಿ ಅವರು ಕಾದಿರುವ ಎಲ್ಲ ವಿಷಯಕ್ಕೂ ಬಿಡುಗಡೆ ಉಂಟಾಗಲಿ, ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಮ್ಮ ಜೀವನದಲ್ಲಿ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸೋಣ. ಕರ್ತನ ನಿಮ್ಮನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.